ಒಂದೇ ರೂಮ್ಗೆ ಕಬೋರ್ಡ್ ಒಳಗಡೆ ಒಂದು ಪುಸ್ತಕದ ರ್ಯಾಕ್ ಇದೆ ನೋಡು. ಓಪನ್ ಮಾಡಿದೆ, ಅದರೊಳಗಡೆ ದುಡ್ಡಿದೆ ವಿಜಿ ನೋಡು. ಸಿಕ್ತೇನೆ ವಿಜಿ, ವಿಜಿ ಪೂರ್ತಿ 50 ಲಕ್ಷ ಇರ್ಲಿಕ್ಕಿಲ್ಲ ವಿಜಿ. ಇನ್ನೊಂದು ಕೆಲಸ ಮಾಡು, ನೀನು ನಿನ್ನ ರೂಮ್ಗೆ ಹೋಗು. ನನ್ನ ರೂಮ್ಗ? ಹೌದು, ನಿನ್ನ ರೂಮ್ಗೆ ಹೋಗು, ಹೇಳ್ತೀನಿ. ರೂಮ್ಗೆ ಬಂದೆ ವಿಜಿ. ಅಲ್ಲಿ ದಿಂಬಿನ ಕೆಳಗಡೆ ಒಮ್ಮೆ ಹಾಸಿಗೆ ಇತ್ತು ವಿಜಿ, ಮೆತ್ತಗೆ. ನನ್ನ ರೂಮಲ್ಲಿ ನನ್ನ ಬೆಡ್ ಕೆಳಗಡೆ ನನಗೆ ಗೊತ್ತಿಲ್ಲದೆ ಇಷ್ಟೊಂದು ದುಡ್ಡ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕರ್ಮವೇ. ಅಯ್ಯೋ ವಿಜಿ, ಅದನ್ನೆಲ್ಲ ಈಗ ಡಿಸ್ಕಷನ್ ಮಾಡೋಕ್ಕಾಗುತ್ತೇನೋ. ನಾನು ಮನೆಗೆ ಬಂದ್ಮೇಲೆ ಅದು ಹೇಗಾಯಿತು ಏನಾಯ್ತು ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀನಿ. ಹಾಂ ತಂದೆ. ವಿಜಿ ಈಗ ನೆಕ್ಸ್ಟು ನೀನು ಕಿಚನಲ್ಲಿ ಸ್ಲ್ಯಾಬ್ ಇದೆಯಲ್ವೇನೋ, ಅದ್ರ ಮೇಲ್ಗಡೆ ಕಬೋರ್ಡ್ ಇದೆ ನೋಡು, ಅದನ್ನೊಮ್ಮೆ ಓಪನ್ ಮಾಡಿ ನೋಡ್ತೀಯ. ಕಿಚನ್ಗ? ವಿಜಿ, ತಾರಣ್ ಅಂಕಲ್ ಇನ್ನೂ ಲೈನಲ್ಲಿ ಇದ್ದಾರೆ. ಇದೆ ಕಣೋ, ಇವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಅದರಲ್ಲಿದೆ. ಇವ್ರಿಗೆ ಕೊಟ್ಟು ನನ್ನ ಜೀವ ಉಳಿಸು ವಿಜಿ. ಹಲೋ ವಿಜಿ, ತರ್ತಾನೆ 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 ತರ್ತಾನೆ. ಮಾವನ ಹತ್ರ ಇಷ್ಟೊಂದು ದುಡ್ಡು, ಅದು ನನ್ನ ರೂಮಲ್ಲಿ. 1 ರೂಪಾಯಿ ಗತಿ ಇಲ್ದಿರೋನ ಹತ್ರ ಕೋಟಿಗಟ್ಟಲೆ ಅದು ಹೇಗಿದೆ? ಈ ಮನೇಲಿ ಇಷ್ಟೊಂದು ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ರೆ ಯಾರು ಸಿಕ್ಕಾಕೊಳ್ಳೋದು ಹೇಳು? ನೀನೇ ತಾನೆ. ನಾನಿಲ್ಲಿರೋರ ಬಗ್ಗೆ ಹೇಳಿದ್ರೆ ನೀನ್ ನಂಬ್ತಿರ್ಲಿಲ್ಲ, ಈಗ್ಲಾದ್ರೂ ಗೊತ್ತಾಯ್ತು ತಾನೆ? ಹ್ಮ್ ಸರಿ, ಈ ದುಡ್ಡು ಕೊಟ್ಬಿಟ್ ಬಾ ವಿಜಿ, ಅವ್ರ ಪ್ರಾಣ ಆದ್ರೂ ಉಳಿಲಿ. ಇಷ್ಟೊಂದು ಫ್ರಾಡ್ ಮಾಡೋದನ್ನ ನಾನು ಉಳಿಸ್ಬೇಕಾಗಿತ್ತಾ? ಬೇಡ, ಸಾಯಿಲ್ ಅವನು. ಏನು ಕೆಲಸ ಮಾಡದೆ ಈ ಮನೇಲಿ ಇಷ್ಟೊಂದು ದುಡ್ಡಿದೆ ಅಂದ್ರೆ ಬೇರೆ ಕಡೆ ಇನ್ನೂ ಎಷ್ಟು ದುಡ್ಡು ಮುಚ್ಚಿಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ ವಿಜಿ? ಎವ್ರಿ ಸೆಕೆಂಡ್ ನಮ್ಮ ಜೊತೆ ಓಡಾಡೋ ನೆರಳೆ ನಮಗೆ ಮೋಸ ಮಾಡುತ್ತೆ. ಅದಕ್ಕೆ ಹೇಳ್ತಿದ್ದಿದ್ದು ವಿಜಿ, ಯಾವ್ದನ್ನು ಕಣ್ಣು ಮುಚ್ಕೊಂಡು ನಂಬೇಡ ಅಂತ. ಚಂದು,
ಏನಾಗ್ತಿದೆ ಇಲ್ಲಿ? ಏನಾಗ್ಬೇಕೋ ಅದೇ ಆಗ್ತಿದೆ ಸುಧಾ. ಸ್ವಲ್ಪ ಇರು, ಇನ್ನು 2 ಸೆಕೆಂಡ್ ಅಲ್ಲಿ ಎಲ್ಲ ಕ್ಲಿಯರ್ ಆಗತ್ತೆ. ಭಗವಂತ, ಹೊಡಿಬಾರ್ದು ಜಾಗಕ್ಕೆಲ್ಲ ಹೊಡೆದು ಬಿಟ್ರಲ್ಲೋ, ಇನ್ನೂ ಮದುವೆ ಆಗಿಲ್ಲ. ದೇವ್ರ ಕಣಪ್ಪ, ನೀನು ನಿನ್ನ ಧರ್ಮ ದೊರೆ, ನೀನು ನನ್ನ ಪಾಲಿನ ಭಗವಂತ ಕಣೋ, ನೀನು ದೇವ್ರಣ. ದುಡ್ಡು ಬೇಕು ದುಡ್ಡು ಬೇಕು ಅಂತ ಹಿಂಸೆ ಕೊಡ್ತಿದ್ದವರೆಲ್ಲ ದುಡ್ಡೇ ಬೇಡ ಹೋಗಪ್ಪ ಅಂತ ಕಳಿಸ್ಬಿಟ್ರು ಕಣು, ಎಲ್ಲ ನಿನ್ನ ದಯ ಕಣು. ಇದು ಇಷ್ಟೊಂದು ದುಡ್ಡು ಎಲ್ಲಿಂದ? ಅದೇ ನನ್ನ ಪ್ರಶ್ನೆ. ಇದೇನು ಇಷ್ಟೊಂದು ದುಡ್ಡು? ನನ್ನ ಮನೆಯಲ್ಲಿ ನನ್ನ ರೂಮಲ್ಲಿ ಹೇಗೆ ಇಷ್ಟೊಂದು ದುಡ್ಡು ಬಂತು? ಇದು ಅಮ್ಮ, ಇದು ಇದು ಈ ಗೊತ್ತಾ, ಇದು ನಾನು ಆನ್ಲೈನ್ ಈ ಸ್ಪೀಟ್ ಆಡಿದ್ದೆ, ಅದರ ದುಡ್ಡಿರು. ಓ, ಅವರೇ ಮನೆಗೆ ಬಂದು ಇಷ್ಟೊಂದು ದುಡ್ಡು ಕೊಟ್ಟೋದ್ರ? ಅಲ್ಲ, ಹೇಳ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ದುಡ್ಡು ನಮ್ಮ ಇದು ಇಷ್ಟು ದುಡ್ಡು ಯಾಕೋ ಬಿಲ್ಟ್ ಯಾಕೋ ಬಾಯ್ ಬಿಟ್ಟು ಮಗಳು, ಇಷ್ಟೊಂದು ದುಡ್ಡು ಹೇಗ್ ಬಂತು? ಅದು ಅದು ನಮ್ಮನೆ ದುಡ್ಡು ಕದ್ದು ನನ್ನ ರೂಮಲ್ಲೇ ಮುಚ್ಚಿಡ್ತೀಯ? ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ರೆ ಯಾರೋ ಸಿಕ್ಕಾಕೊಳ್ಳೋದು? ಇಷ್ಟೊಂದು ದುಡ್ಡು ಹೇಗ್ ಬಂತು? ಯಾರು ಸಹಾಯ ಮಾಡಿದ್ರು? ಅದು 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 ಹೇಳಲೆ ಹಲೋ ಸ್ವರ್ಣಕ್ಕ, ಗೇಮ್ ಓವರ್. ಇದೇನ್ ಸಿಸು, ನೀನ್ ಆಸ್ಪತ್ರೆಲಿ ಇದ್ರು ಮೇಲಿನ ಮೇಲೆ ಮೆಸೇಜ್ ಬರ್ತಾನೆ ಇದೆ, ಅದೇನು ಅಂತ ನೋಡು. ಅರೆ ಇದೇನಿದು, ಗೀತಾ ಮೇಲಿನ ಮೇಲೆ ಮೆಸೇಜ್ ಕಳಿಸ್ತಾನೆ ಇದ್ದಾಳೆ. ಹೊಡಿತಾ ಇದ್ದಾನೆ, ನನ್ನ ಕೈ ನೋಡೋದಕ್ಕಾಗ್ತಿಲ್ಲ. ನಮ್ಮ ಮ್ಯಾಟ್ರ್ ಎಲ್ಲ ಗೊತ್ತಾ ಹೋಗ್ಬಿಟ್ಟಿದೆ, ಬ್ರೋ ಸಿಗಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಸರಿಯಾಗಿ ಬಾರಿಸ್ತಾ ಇದ್ದಾರೆ ಅವನ್ನ. ಅಪ್ಪನ ಸಾವಿಗೆ ನೀನೇ ಕಾರಣ ಅಲ್ಲ,
ಈಗ ನೀನು ಹೊರಗಡೆ ಇರೋದು ಜಾಮೀನ್ ಮೇಲೆ ಅಲ್ವಾ? ನಿನಗೆ ಜೈಲೇ ಸರಿ, ನಿನ್ನ ವಾಪಸ್ ಜೈಲ್ಗೆ ಕಳಿಸ್ತೀನಿ. ಯಾಕಪ್ಪ ವಿಜಿ, ಕೆಲವ್ರಿಗೆ ಜೈಲು ಅಂದ್ರೆ ಸುಖವಾಸ ಕೇಂದ್ರ, ಅದು ಶಿಕ್ಷೆ ಅಂತ ಕನ್ಸಿಡರ್ ಆಗಲ್ಲ. ಅಂಥದ್ರಲ್ಲಿ ಇವನಂತವ್ರು ಜೈಲಿಗೆ ಹೋದ್ರೆ ಸುಖವಾಗಿ ತಿಂದುಂಡು ಆರಾಮಾಗಿರ್ತಾರೆ. ಹಾಗಂತ ಇವನ್ ಮಾಡೋ ಫ್ರಾಡ್ ಕೆಲ್ಸನೆಲ್ಲ ಸಹಿಸ್ಕೊಂಡು ಮನೇಲೇ ಸಾಕ್ಬೇಕಾ? ವಿಜಿ, ನಾನು ಅವತ್ತು ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಕೇಳು. ಇವನ್ ಜೈಲ್ ಸೇರೋದ್ರಿಂದ ನಿಜವಾದ ಕೊಲೆಗಾರರಿಗೆ ಶಿಕ್ಷೆ ಆಗಲ್ಲ. ಇವನು ಇಲ್ಲೇ ಇರಬೇಕು, ಇಲ್ಲೇ ಬಿದ್ದಿರಬೇಕು. ಹಾಗಂತ ಇವನನ್ನ ನಾವು ಸುಮ್ಮನೆ ಸಾಕೋದು ಬೇಡ. ಕೆಲಸ ಮಾಡ್ತಾನೆ. ಓಕೆ, ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ. ನಾನು ಆಫೀಸಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಆಯ್ತು, ಮ್ಯಾನೇಜರ್ ಬೇಡ, ನಾನು ಅಟೆಂಡರ್. ಓಕೆ, ಫಿಕ್ಸ್ ಅಟೆಂಡರ್. ಓಕೆ, ಅಮ್ಮನಿಗೆ ಅವ್ರ ಅಣ್ಣ ಇಂಥ ಪಾಪಿ ಅಂತ ಗೊತ್ತಾದ್ರೆ ಅದೆಷ್ಟು ಬೇಜಾರು ಮಾಡ್ಕೊಂತಾಳೋ ಏನೋ. ನಮ್ಮನೇಲೆ ಇದ್ದು ನಮ್ ದುಡ್ಡು ಕದ್ದು ಅದನ್ನ ತಂದು ನನ್ನ ರೂಮಲ್ಲಿ ಇಟ್ಟಿದ್ಯಾ ಇಡಿಯಟ್. ಒಂದೇ ಹೇಳಿ ಅಕ್ಕ, ಇಪ್ಪು ಕರೆಕ್ಟ್. ಇವನ್ನ ಜೈಲಿಗೆ ಕಳ್ಸಿದ್ರೆ ಇವನಿಗೆ ಬುದ್ಧಿ ಬರಲ್ಲ. ಅಲ್ಲಿನ್ನೂ ಏನಾದರೂ ಐಡಿಯಾ ಕಲ್ತ್ಕೊಂಡ್ಬಂದು ಇಲ್ಲಿ ಪ್ರಯೋಗ ಮಾಡ್ತಾನೆ. ನೀನು ಹೇಳಿದ ಕರೆಕ್ಟ್, ಇಲ್ಲೇ ಕೆಲಸ ಮಾಡ್ಕೊಂಡು ಬಿದ್ದಿರಲೇ. ಇಲ್ಲೇನು ಕೆಲಸ ವಿಜಿ? ಬಾಯಿ ಮುಚ್ಕೊಂಡಿರಬೇಕು, ಮನೆ ಕೆಲಸ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು, ಮುಖ್ಯವಾಗಿ ಬಾತ್ರೂಮ್ ಕ್ಲೀನ್ ಮಾಡೋದು. ನಾನು ಆ ಕೆಲಸ ಮಾಡೋದಕ್ಕೂ ಒಂದು ಯೋಗ್ಯತೆ ಬೇಕು ವಿಜಿ. ಅದನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ಅವ್ರ ಮನಸ್ಸು ಕ್ಲೀನ್ ಮಾಡ್ಕೊಳ್ಳಿ. ಬಾತ್ರೂಮ್ ಕ್ಲೀನ್ ಮಾಡೋಕೆ ಯೋಗ್ಯತೆ ಯಾಕೆ? ಒಳ್ಳೆ ಬ್ರಷ್ ಸಾಕಲ್ಲ. ಹೇಳಿದನ್ ಮಾತ್ರ ಕೇಳಿಸ್ಕೋಬೇಕು. ಇಷ್ಟು ಕೆಲಸ ನೀನ್ ಮಾಡ್ತಾ ಇರಬೇಕು. ಬಾತ್ರೂಮು ಟಾಯ್ಲೆಟ್ನ ಕ್ಲೀನ್ ಮಾಡಬೇಕು. ಪಳ ಪಳ ಕನ್ನಡಿ ಥರ ಹೊಳಿಬೇಕು. ಯಾಕೆ ನೀವೆಲ್ಲ ಅಲ್ಲೇ ಮೇಕಪ್ ಮಾಡೋದಾಗುತ್ತೆ? ಹೇಳದಷ್ಟು ಕೇಳಬೇಕು ಅಂತ ಹೇಳಿದೆ ತಾನೇ. ಇನ್ನು ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋ ಹಾಗಿಲ್ಲ. ಅದು ಓಕೆ, ಕರೆಕ್ಟ್. ಯಾಕಂದ್ರೆ ನಾನು ಕೆಲಸ ಮಾಡಿ ಟಯರ್ಡ್ ಆಗಿರ್ತೀನಲ್ಲ, ರೂಮ್ಗೆ ತಂದು ಕೊಡು. ಪರವಾಗಿಲ್ಲ, ಅಲ್ಲೇ ಎಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡಬೇಕು. ಅದು ನಾವು ಊಟ ಹಾಕಿದ ಟೈಮ್ಗೆ, ನಿನ್ ಟೈಮ್ಗಲ್ಲ. ಇದ್ರಲ್ಲಿ ಒಂದ್ ಚೂರ್ ಮಿಸ್ ಆದ್ರು ಈ ಬೆಲ್ಟ್ ಕಿತ್ತೋಗೋ ತರ ಹೊಡಿತೀರಿ. ಅಮ್ಮ ನೋಡಿದ್ರೆ ದೊಣ್ಣೆ ಬಿರಿಯಾನಿ ಕೊಡ್ತಾರೆ, ಮಗ ಬೆಲ್ಟ್ ಬಿರಿಯಾನಿ ಕೊಡ್ತಾ ಇದ್ದಾನೆ. ನನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ತವರು ಅಲ್ಲಿರಬೇಡ, ಬಾ ಮಗನ ಇಲ್ಲಿಗೆ ಅಂತ ಕರಿ. ಅಮ್ಮ, ಐ ಆಮ್ ಸಾರಿ ಅಮ್ಮ, ಅಯ್ಯೋ ನನಗೆಂತ ಇಲ್ಲಿ ಯಾರಿಲ್ವ ಮಗು ಅಂತ. ಅಯ್ಯೋ ನನಗೆ ಇದ್ದಾರೆ ಎಲ್ಲರೂ, ನೀವೆಲ್ಲ ನನ್ನವರು, ನೀವೆಲ್ಲ ನನ್ನವರು, ನಂಗೆಲ್ಲರೂ ಇದ್ದಾರೆ, ನೀವೆಲ್ಲ ನನ್ನ. ನನ್ನವರು ಯಾರು? ಯಪ್ಪ ಭಗವಂತ, ಕಿಡ್ನಾಪರ್ಸ್ ಆದ್ರೂ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ರು, ಇವನು ಅದನ್ನು ಕೊಡಿಲ್ಲ. ಗೀತಾ, ಈ ದುಡ್ಡೆಲ್ಲ ಎತ್ತಿಡು.
ಚಂದು. ಏನ್ ಸುಧಾ ನೋಡಿದ್ಯಲ್ಲ, ಸಿತಾರ ಸಿಕ್ಕಾಕೊಂಡ್ರು ಕೂಡ ನಮ್ ವಿಜಿಗೆ ಭಾನುಮತಿ ಮೇಲೆ ಅನುಮಾನನೇ ಬರ್ಲಿಲ್ಲ. ಇದೆಲ್ಲದಕ್ಕೂ ಅವಳು ಕಾರಣ ಅಂತ ಅವನಿಗೆ ಯಾವಾಗ ಅರ್ಥ ಆಗತ್ತೆ? ಮಲ್ ತಾಯಿ ಮಗುನ ಕಂಕ್ಳಲ್ಲಿ ಇಟ್ಕೊಂಡು ಬೆಳೆಸ್ತಾ ಇರೋದನ್ನ ನೋಡಿ ಆಹಾ ಏನ್ ಅದ್ಭುತ. ತಾಯಿ ಇಲ್ದೇ ಇದ್ರು ಮಗುನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾಳಲ್ಲ ಅಂತ ಜನ ಹೇಳ್ತಾ ಇದ್ರು. ಆದ್ರೆ ಅಸಲಿ ಉದ್ದೇಶ ಮಗುನ ಎಲ್ಲಿ ಕೆಳಗ್ ಬಿಟ್ರೆ ಅದ್ ನಡಿಯಕ್ ಕಲ್ತ್ ಬಿಡತ್ತೋ, ಅದು ನಡೆಯೋದ್ ಕಲಿಬಾರ್ದು ಅಂತ ಎತ್ಕೊಂಡು ಓಡಾಡ್ತಿದ್ಲಂತ. ನಮ್ ವಿಜಿಗೆ ಆ ಭಾನುಮತಿ ಮಾಡಿರೋದು ಹಾಗೆ ಅಲ್ವಾ ಸುಧಾ? ಇದಕ್ಕೆಲ್ಲ ಒಂದ್ ಕೊನೆ ಅಂತ ಬೇಕಲ್ವಾ ಚಂದು? ದಿನ ಭಾನುಮತಿ ಎದುರುಗಡೆ ನಿಂತು ನಿನಗೆ ಹಾಗ್ ಮಾಡ್ತೀವಿ, ನಿನ್ನ ಹೀಗ್ ಮಾಡ್ತೀವಿ, ನಿನ್ ಮುಖವಾಡ ಕಳಿಸ್ತೀವಿ, ನಿನ್ ನಾಟಕ ಎಲ್ಲ ಬಯಲ್ ಮಾಡ್ತೀವಿ ಅಂತ ಹೇಳಿದ್ದನ್ನೇ ಹೇಳ್ತಾನೆ ಇದೀವಿ ಹೊರತು ನಮ್ ಕಡೆಯಿಂದ ಏನು ಆಗ್ತಿಲ್ವಲ್ಲ ಚಂದು. ಅಣ್ಣನ್ ಸಾಯಿಸಿದ ಪಾಪಿ ಅವಳು, ನಿನ್ನ ನಿನ್ನ ಮಗನಿಂದ ದೂರ ಮಾಡ್ದವಳು, ಅವಳು ನನ್ನನ್ನ ನನ್ನ ಮಗಳಿಂದ ದೂರ ಮಾಡ್ದವಳು, ನಮ್ ಜೀವನದಲ್ಲಿ ಇಷ್ಟೆಲ್ಲ ಕಾಟ ಕೊಟ್ಟವಳು. ಆದ್ರೆ ಈಗ ನಮ್ಮ ಎದುರಿಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಸತ್ಯ ತಿಳಿಬೇಕಾಗಿರೋದು ವಿಜಿಗೆ, ಆದ್ರೆ ವಿಜಿ ಮನ್ಸಿಗೆ ಪೊರೆ ಹಾಕೊಂಡು ಆರಾಮಾಗಿದ್ದಾನೆ. ಆದ್ರೆ ಒಂದ್ ವಿಚಾರ ಅಂತೂ ಸತ್ಯ ಚಂದು, ಇವತ್ತು ಸಿತಾರ ದುಡ್ಡಿನ ವಿಷಯಕ್ಕೆ ಸಿಕ್ಕಾಕೊಂಡಿದ್ದಾಗ ಭಾನುಮತಿ ಏನಾದ್ರೂ ಮನೇಲಿದ್ದಿದ್ರೆ ಅದಕ್ಕೇನೋ ಒಂದ್ ಕತೆ ಕಟ್ಟಿ ಸಿತಾರನ ಬಚಾವ್ ಮಾಡ್ಬಿಡ್ತಿದ್ಲು. ಭಾನುಮತಿ ಹಾಸ್ಪಿಟಲ್ ನಲ್ಲಿ ಇದ್ದಿದ್ರಿಂದ ಇವನ್ ಲಾಕ್ ಆದ. ನೀನ್ ಹೇಳ್ತಾ ಇರೋದು ಭಾನುಮತಿ ಲಾಕ್ ಆಗ್ಬೇಕು, ಅವಳು ಎದ್ದು ಓಡಾಡಕ್ ಆಗದೆ ಇರೋಹಾಗ ಆಗ್ಬೇಕು, ಆಗ ನಮ್ ಕೆಲ್ಸ ಈಸಿ ಆಗತ್ತೆ ಅಂತನ? ಏನ್ ಮಾಡ್ಬೇಕು ಅಂತಿದ್ಯಾ ಮುಂದೆ? ಹೇಳ್ತೀನಿ ಸುಧಾ. ಇಷ್ಟು ದಿನ ನಾವು ಬದುಕಿರೋ ರೀತಿಗಿಂತ ಸ್ವಲ್ಪ ಚೂರು ಬದಲಾದ ರೀತಿಯಲ್ಲಿ ಯೋಚಿಸ್ಬೇಕು, ಬದಲಾದ ಹಾಗೆ ಬದುಕ್ಬೇಕು, ಬದಲಾದ ದಾರಿಯಲ್ಲಿ ಹೋಗ್ಬೇಕು, ಬದಲಾಗಿರೋ ತರ ಇರ್ಬೇಕು. ಇಷ್ಟು ಮಾಡಿದ್ರೆ ಮಾತ್ರ ಆ ಭಾನುಮತಿ ಕಪಿಚೇಷ್ಟೆಯಲ್ಲಿ ಸಿಕ್ಕಾಕೊಂಡಿರೋ ವಿಜಿನ ಬಿಡ್ಸಕ್ ಸಾಧ್ಯ ಆಗೋದು. ಹಾಸ್ಪಿಟಲ್ಗೆ ಹೋಗಿದಾರಲ್ವಾ, ಡಿಸ್ಚಾರ್ಜ್ ಆಗಿ ಬರ್ಲಿ, ಆಮೇಲಿದೆ. ಮೊದಲು ನಮ್ಮ ಪ್ಲಾನ್ ಬಗ್ಗೆ ಗೀತಾಗೆ ಮೆಸೇಜ್ ಮಾಡ್ತೀನಿ. ಕೇಳಿ ನೀನು ನಿಂತಿದ್ಯಲ್ವಾ ಭಾನುಮತಿ, ಸಿತಾರನಿಂದ ಇರೋದು ನೀನು ಅಂದ್ಮೇಲೆ ನೆಕ್ಸ್ಟ್ ಸರ್ದಿ ನಿಂದೆ ಅಲ್ವಾ? ಗೆಲ್ಲಕ್ಕೋಸ್ಕರ ನಿಲ್ಲಕ್ಕೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಅಂತ ನಿನಗೆ ಗೊತ್ತು ತಾನೆ? ಕೊಲ್ಲೋಕ್ಕೂ ಸೈ, ಸಾಯೋಕ್ಕೂ ಸೈ. ಓ ಹೌದಾ? ಒಂದು ವಿಚಾರ ತಿಳ್ಕೊ ಭಾನುಮತಿ, ಈಗಾಗಲೇ ಸಿತಾರ ಸಿಕ್ಕಾಕೊಂಡಿದ್ದಾನೆ, ನೆಕ್ಸ್ಟ್ ಸರ್ದಿ ನಿಂದೆ. ನಿನ್ ಲಾಕ್ ಆಗಿ ಬೀದಿಲ್ ನಿಂತಾಗ ಎಲ್ರಿಗಿಂತ ಮುಂಚೆ ಕಲ್ಲಲ್ಲಿ ಹೊಡೆದಕ್ಕೆ ಬರೋದು ಆ ನಿನ್ನ ಮಗ, ಆ ನಿನ್ನ ಕಂದ, ಅವನೇ ಇರ್ತಾನೆ.